ಉಡುಪಿ ಪೆರಂಪಳ್ಳಿಯ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿಯ ಬಂಡಸಾಲೆಯ ಕೆಸರಿನ ಗದ್ದೆಯಲ್ಲಿ ಕೆಸರಡು ಒಂಜಿ ದಿನವನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಹುಭಾಷಾ ನಟ ಅರವಿಂದ್ ಬೋಳರ್, ಹಿಂದೆ ಜನರು ಕೆಸರಿನಲ್ಲಿ ದಿನ ಕಳೀತಾ ಇದ್ರು, ಆದರೆ ಈಗ ಕೇವಲ ಒಂದು ದಿನಕ್ಕಾಗಿ ಮಾತ್ರ ಇಂತಹ ಕಾರ್ಯಕ್ರಮ ರೂಪದಲ್ಲಿ ಆಯೋಜನೆಗಳನ್ನ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ಕಲಿಕೆಯ ಜೊತೆಗೆ ಶಾಲೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವುದು ಸಂತಸ ತಂದಿದೆ. ಅಕ್ಕಿಯ ಮೂಲ ಮತ್ತು ನಮ್ಮ ಸಂಪ್ರದಾಯಗಳಲ್ಲಿ ಮಣ್ಣಿನ ಚಿಕಿತ್ಸೆಯು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಿದರು. ಉಡುಪಿ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿ, ಇಂದಿನ ಜಗತ್ತಿನಲ್ಲಿ ಮಕ್ಕಳು ಪುಸ್ತಕಕ್ಕೆ ಸೀಮಿತವಾಗಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಅವರನ್ನು ಆ ಕ್ಷೇತ್ರದಿಂದ ಹೊರತಂದು ನಮ್ಮ ಸಂಪ್ರದಾಯ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಯಲು ಸಹಕಾರಿಯಾಗುತ್ತವೆ. ಟ್ರಿನಿಟಿ ಶಾಲೆಯು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಶ್ಲಾಘನೀಯ ಹೆಜ್ಜೆಯನ್ನು ತೆಗೆದುಕೊಳ್ತಾ ಇದೆ ಎಂದು ಶ್ಲಾಘಿಸಿದರು. ಪೆರಂಪಳ್ಳಿಯ ಅವರ್ ಲೇಡಿ ಆಫ್ ಫಾತಿಮಾ ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ವಿಶಾಲ್ ಲೋಪೋ ಅವರು ಮಾತನಾಡಿ, ಇಂದಿನ ಈ ಕಾರ್ಯಕ್ರಮ ನಮ್ಮ ಪರಿಸರದ ಮೌಲ್ಯ ಮತ್ತು ಅದರ ಕಡೆಗೆ ನಮ್ಮ ಜವಾಬ್ದಾರಿಯನ್ನು ಕಲಿಸುತ್ತದೆ. ತಾಂತ್ರಿಕ ಪ್ರಗತಿಯು ನಮ್ಮನ್ನು ಪ್ರಕೃತಿಯಿಂದ ದೂರ ಮಾಡಿದೆ, ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಸಿಇಬಿ ಅಧ್ಯಕ್ಷರಾದಂತಹ ಫಾದರ್ ಜಾನ್ ಅಲ್ವಿನ್ ಡಯಾಸ್ ಅವರು ನಿರ್ವಹಣಾ ಸಮಿತಿಯನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ, ನಟ ಅರವಿಂದ್ ಬೋಳರ್ ಮತ್ತು ಫಾದರ್ ವಿಶಾಲ್ ಲೋಪೋ ಅವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ವಿದ್ಯಾರ್ಥಿಯೊಬ್ಬರು ಬಿಡಿಸಿದಂತಹ ಅರವಿಂದ್ ಬೋಳರ್ ಅವರ ಭಾವಚಿತ್ರವನ್ನು ಅವರಿಗೆ ನೀಡಿ ಗೌರವಿಸಲಾಯಿತು. ವಿವಿಧ ವಯೋಮಾನದವರಿಗಾಗಿ ವಾಲಿಬಾಲ್, ಥ್ರೋಬಾಲ್, 50 ಮತ್ತು 100 ಮೀಟರ್ ಓಟ, ಹಗ್ಗ ಜಗ್ಗಾಟ, ಸಂಗೀತ ಕುರ್ಚಿಗಳು, ಮಡಕೆ ಒಡೆಯುವುದು, ಪಾಲಕ ಮಕ್ಕಳ ಓಟ, ಹಿಂದುಳಿದ ಓಟ, ಜೋಡಿಗಳ ಓಟ, ಹಪ್ಪಳ ಸೇರಿದಂತೆ ನಾನಾ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ಎಲೆನೈಗಿ ನಗರದಲ್ಲಿ ಬಾಂಬ್ ಓಟ, ಕಂಬ ಓಟ ಮತ್ತು ನಿಧಿಬೇಟೆ ಮುಂತಾದ ಆಟೋಟಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಫಾದರ್ ಸಿರಿಲ್ ರೋಷನ್, ಶಾಲಾ ಪ್ರಾಂಶುಪಾಲರಾದ ಫಾದರ್ ಡೊಮಿನಿಕ್ ಸುನಿಲ್ ಲೋಬೋ, ಉಪಪ್ರಾಂಶುಪಾಲರಾದಂತಹ ಫಾದರ್ ರವಿ ರಾಜೇಶ್ ಸೆರಾವೋ, ಶೈಕ್ಷಣಿಕ ಸಂಯೋಜಕರಾದ ಮ್ಯಾಗಲ್ಟಿನಾ ಲೂಯಿಸ್ ಮತ್ತಿತರರು ಉಪಸ್ಥಿತರು. I'm honored to welcome our distinguished guests to this special occasion. A warm welcome to Reverend Dr. Father John Alwyn. ಎಲ್ರಿಗೂ ನಮಸ್ಕಾರ. ನಾನು ಫಾದರ್ ಡೊಮಿನಿಕ್ ಸುನಿಲ್ ಲೋಬೋ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪ್ರಿನ್ಸಿಪಲ್. ಇವತ್ತು ನಾವು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಕೆಸರಿನಲ್ಲಿ ಒಂದು ದಿನ, ಕೆಸರಡು ಒಂದು ದಿನ, ಲೆಟ್ಸ್ ಗೆಟ್ ಸ್ಲಜ್ಜಿ ಅಂತೇಳಿ ನಮ್ಮ ಸಂಪ್ರದಾಯಗಳ ಬಗ್ಗೆ ಮಕ್ಕಳಿಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿ, ಮಕ್ಕಳು ನಮ್ಮ ಪೂರ್ವಜರು ರೈತರು ಕೃಷಿಕರಾಗಿದ್ದರು, ಅದರ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿ ಮಾತ್ರವಲ್ಲದೆ ಈ ಒಂದು ಕಾರ್ಯಕ್ರಮ ಮಾಡೋದರ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡ್ತಾ ಬಂದಿದ್ದೇವೆ. ಕಳೆದ ವರ್ಷವೂ ಕೂಡ ಲೆಟ್ಸ್ ಗೆಟ್ ಸ್ಲಜ್ಜಿ ಅಂತ ನಾವು ಮಾಡಿದೆವು. ನಮಗೆ ಒಳ್ಳೆಯದಾದ ಒಂದು
ಫೀಡ್ಬ್ಯಾಕ್ ಸಿಕ್ಕಿತ್ತು. ಅದಕ್ಕೋಸ್ಕರ ಈ ವರ್ಷವೂ ಕೂಡ ನಾವು ಇದನ್ನು ಇಲ್ಲಿ ಮಾಡಿದ್ದೇವೆ. ಎಲ್ಲ ಪಾಲಕರ ಅದೇ ರೀತಿ ಶಿಕ್ಷಕರ ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ. ನಾವು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಮಕ್ಕಳು ಇನ್ನೂ ಕೂಡ ಮಕ್ಕಳ ಜೊತೆ ಅವರ ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಂತೆ ಭಾಗವಹಿಸಿ ಚೆನ್ನಾಗಿ ಆನಂದಿಸಿ ತದನಂತರ ಗಂಜಿ ಮತ್ತು ಚಟ್ನಿಯನ್ನು ಸವಿದು ಸಂತೋಷವಾಗಿ ಆನಂದವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀನಿವಾಸ್. ನಾನು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಪೋಷಕ ಶಿಕ್ಷಕ ವೃಂದದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಈ ಒಂದು ಕೆಸರು ಗದ್ದೆಯ ಒಂದು ಕಾರ್ಯಕ್ರಮ ಕಳೆದ ವರ್ಷ ಶುರು ಮಾಡಿದ್ದು. ಈ ವರ್ಷ ಇನ್ನೂ ಅದೊಂದು ಕಳೆದ ವರ್ಷ ಮಾಡಿದಾಗ ಒಳ್ಳೆಯ ಒಂದು ರೆಸ್ಪಾನ್ಸ್ ಇತ್ತು. ಅದೇ ರೀತಿ ಈ ವರ್ಷ ಕೂಡ ಮಾಡಬೇಕಂತ ಅನಿಸಿದಾಗ ಎಲ್ಲರೂ ಹುಮ್ಮಸ್ಸಿನಿಂದ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಒಂದು ತುಂಬ ಸಹಕಾರ ನೀಡಿದ ಈ ಶಾಲೆಯ ಪ್ರಾಂಶುಪಾಲರು. ವಿಶೇಷವಾಗಿ ನಮಗೆ ಈ ಸಮಯದಲ್ಲಿ ನಮಗೆ ಮಕ್ಕಳಿಗೆ ಗದ್ದೆ ಕೆಸರು ಏನೂ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿದೆ. ಕೇವಲ ಮಕ್ಕಳಿಗಲ್ಲದೆ ಮಕ್ಕಳ ಪೋಷಕರಿಗೂ ಕೂಡ. ನಾವು ಇವತ್ತು ನನ್ನ ಒಂದು ಜೋಡಿ ಓಟ ಅಂತಿತ್ತು, ನಾನು ಮತ್ತು ನನ್ನ ಹೆಂಡತಿಯೊಟ್ಟಿಗೆ. ಅದೇ ರೀತಿ ಅದರಲ್ಲಿ ನಾವು ಕೂಡ ಪ್ರಥಮ ಬಂದಿದ್ದೇವೆ, ಅದು ಕೂಡ ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ಕೇವಲ ಭಾಗವಹಿಸುವುದು ವಿನ್ ಆಗುವುದು ಮುಖ್ಯವಲ್ಲ, ಬಟ್ ಭಾಗವಹಿಸುವುದು. ಅದೇ ರೀತಿ ಎಲ್ಲ ಪೋಷಕರು ತುಂಬ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ, ಹಲವಾರು ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಇದು ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ಇನ್ನು ಮುಂದೆ ಕೂಡ ಇದೇ ಉತ್ತಮವಾಗಿ ಇದನ್ನು ಒಂದು ಮುಂದುವರಿಸಿಕೊಂಡು ಹೋಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಕೇವಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳಾಗುವುದು ತುಂಬ ವಿರಳ. ಅದೇ ರೀತಿ ಇನ್ನೂ ಎಲ್ಲ ಶಾಲೆಗಳು ಇದನ್ನು ನೋಡಿ ಕಾರ್ಯಕ್ರಮ ಮಾಡಲಿ, ಅದೇ ರೀತಿ ಎಲ್ಲರೂ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಮೈ ನೇಮ್ ಇಸ್ ನಿಕೋಲ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ಮೈ ನೇಮ್ ಇಸ್ ಶ್ರೀನಲ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಹಿಯರ್ ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್. ಸೊ ದೆರ್ ವಾಸ್ ಕಂಬಳ ಆ್ಯಂಡ್ ದೆನ್ ಆರ್ ಲೈಕ್ ಮೆನಿ ಗೇಮ್ಸ್ ಲೈಕ್ ವಾಲಿಬಾಲ್, ಥ್ರೋಬಾಲ್ ಆ್ಯಂಡ್ ಮೆನಿ ಎಕ್ಸೈಟಿಂಗ್ ಥಿಂಗ್ಸ್. Playing in the field and playing in the water makes children closer to the field. So we felt very good playing in with friends, with parents and with all our classmates and all. So all of you are welcome here. So do come and join us next year. Thank you.